ಡೈನಾಮಿಕ್ ಇವೆಂಟ್ ಮ್ಯಾನೇಜರ್ ಅಂತ ಹೇಳ್ತಾರೆ. ಅಂದ್ರೆ ಇವೆಂಟ್ ಮ್ಯಾನೇಜರ್ ಅಂದ್ರೆ ಏನು? ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಪಿ ಆರ್ ಇವೆಂಟ್ ಮ್ಯಾನೇಜರ್ ಅವರು. ಇವತ್ತು ನಮ್ಮ ದೇಶಕ್ಕೆ ಇವೆಂಟ್ ಮ್ಯಾನೇಜರ್ ಬೇಡ ಅಂತ ಇವೆಂಟ್ ಮ್ಯಾನೇಜರ್ ಇವೆಂಟ್ ಮ್ಯಾನೇಜರ್ಗಳನ್ನು ಹಾಕಿದ್ರೆ ದೇಶದ ಪರಿಸ್ಥಿತಿ, ಯಾವ ರೈತರ ಪರಿಸ್ಥಿತಿ, ಕೈಗಾರಿಕೆಗಳ ಪರಿಸ್ಥಿತಿ ಅಥವಾ ಕಾರ್ಮಿಕರ ಪರಿಸ್ಥಿತಿ ಇವತ್ತು ಯಾವ ಪರಿಸ್ಥಿತಿಗೆ ಬರ್ತದೆ ಎಂಬುದು ಇದು ಜ್ವಲಂತವಾಗಿ ನಿಮ್ಮ ಎದುರಿಗೆ ನಿಂತಿದೆ. ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಗ್ಯಾರಂಟಿ, ಯಾಕಂದರೆ ಗ್ಯಾರಂಟಿ ಘೋಷಣೆ ಮಾಡಿದಾಗ ನನಗೂ ಅನುಮಾನ ಇತ್ತು, ಇದು ಯಾಕಪ್ಪ ಘೋಷಣೆ ಮಾಡ್ತಾರೆ, ಅನುಷ್ಠಾನ ಆಗ್ತದ ಇಲ್ವ ಅಂತೇಳಿ. ಆದರೆ ಅದನ್ನು ಎಷ್ಟು ತಿಂಗಳ ಒಳಗಡೆ, ಎಲ್ಲ 10 ತಿಂಗಳ ಒಳಗಡೆ ಗ್ಯಾರಂಟಿಗಳ 100ಕ್ಕೆ 100 ಪಾಲು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದ ಕ್ರೆಡಿಟ್ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರಕ್ಕೆ ಸಿಗ್ತದೆ. ಇದು ಬಹಳ ಅಪರೂಪ. ಯಾವ ಸರ್ಕಾರ ಕೂಡ ನನ್ನ ಅನುಭವ ಪ್ರಕಾರ, ನನಗೊಂದು 55 ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ನಾನು ಕೆಲಸ ಮಾಡಿದ್ದೇನೆ, ರಾಜ್ಯದಲ್ಲಿ ಮಾಡಿದ್ದೇನೆ, ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೇನೆ, ಕೇಂದ್ರದ ಮಟ್ಟದಲ್ಲಿ ಮಾಡಿದ್ದೇನೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ನ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನನ್ನ ಅನುಭವ ಪ್ರಕಾರ ಇಷ್ಟು ವ್ಯವಸ್ಥಿತವಾಗಿ, ಇಷ್ಟು ಒಂದು ಪರಿಣಾಮಕಾರಿಯಾಗಿ ತಾವು ಕೊಟ್ಟ, ಅದು ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಏನು ಭರವಸೆ ಇದೆ ಅದನ್ನು 100ಕ್ಕೆ 100 ಪಾಲು ಅನುಷ್ಠಾನ ಮಾಡಿದಂಥ ಕ್ರೆಡಿಟ್ ಯಾರಿಗಾದ್ರೂ ಇದ್ದರೆ ದೇಶದಲ್ಲಿ ನಮ್ಮ ಸಿದ್ದರಾಮಯ್ಯನವರೇ ಅದರಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ತಾರೆ ಅಂತೇಳಿದರೆ ಏನು ಅನುಮಾನ ಇಲ್ಲ. ಅದು ಕಾಂಗ್ರೆಸ್ ಗೌರ್ಮೆಂಟ್ ಆ ಕ್ರೆಡಿಟನ್ನು ಪಡೆದಿದೆ. ಅದಕ್ಕಾಗಿಯೇ ಈಗ ಯಾವುದು ನಾವು ಹೊಸ, ಅದನ್ನು ನಾನು ಸಪರೇಟಾಗಿ ಇನ್ನೊಮ್ಮೆ ಪ್ರೆಸ್ ಕಾನ್ಫರೆನ್ಸ್ ಕರೀತೇನೆ ಅಬೌಟ್ ಅವರ್ ಮ್ಯಾನಿಫೆಸ್ಟೋ. ಅದು ಇನ್ನು ಕರೆದರೆ ಇನ್ನೊಂದು ಗಂಟೆ ಬೇಕಾಗ್ತದೆ, ಅದರ ಒಂದೊಂದೇ ವಿಷಯವನ್ನು ಎಳೆಯಳಾಗಿ ಬಿಡಿಸಬೇಕಾದ್ರೆ. ಆದರೆ ಅದು ಅನುಭವದ ಆಧಾರದ ಮೇಲೆ ನಾವು ತಯಾರು ಮಾಡಿದ್ದೇವೆ. ರಾಷ್ಟ್ರಮಟ್ಟಿಗೆ 1 ಲಕ್ಷ ರೂಪಾಯಿ ತಿಂಗಳಿಗೆ ಒಂದೊಂದು ಮನೆಗೆ ಕೊಡತಕ್ಕಂಥ ಅಂತ ಅನೇಕ ಪ್ರಗತಿಪರವಾದಂಥ ಘೋಷಣೆಗಳೇನಿದೆ ಅದು ಸಾಧುವಾಗಿದೆ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಮ್ಯಾನಿಫೆಸ್ಟೋವನ್ನು ಇವತ್ತು ಕೊಟ್ಟಿದ್ದೇವೆ ನಾವು. ಬಿ ಜೆ ಪಿ ಅವರು ಮ್ಯಾನಿಫೆಸ್ಟೋ ಬಂದದ್ದು ಗೊತ್ತಿಲ್ಲ, ಇನ್ನೂ ಬಂದಿಲ್ಲ. ಪಾಪ ಅವರು ಇನ್ನೂ ತಲೆ ಆಡಿಸ್ತಾರಿದ್ದಾರೆ, ಯಾಕಂದರೆ ಇದಕ್ಕೆ ಸಮರ್ಪಕವಾದಂಥ ಅಥವಾ ಪರಿಣಾಮಕಾರಿಯಾದಂಥ ಒಂದು ಮ್ಯಾನಿಫೆಸ್ಟೋವನ್ನು ಕೊಡಲಿಕ್ಕೆ ಅಸಮರ್ಥ ಆಗಿದೆ.